ಯಡಿಯೂರಪ್ಪ ಬಿರುದನ್ನೂ ತಗೊಂಡ್ರು ಆದರೆ ರೈತರ ಕಷ್ಟ ಕೇಳದವರು ಕಣ್ಣೀರು ಒರೆಸದವರು ರೈತರ ಹೆಸರಲ್ಲಿ ಮಂತ್ರಿ ಆದವರು ರೈತರನ್ನೇ ಹೇಡಿಗಳು ಅಂತ ಕರೆದಿದ್ದಾರೆ ಕಣ್ಣು ಕಿವಿ ಇಲ್ಲದ ಸರ್ಕಾರದಲ್ಲಿ ಈಗ ನಾಲಿಗೆ ಹರಿಬಿಟ್ಟಿದ್ದಾರೆ ಕೃಷಿ ಸಚಿವರು ಆತ್ಮಹತ್ಯೆ ಮಾಡಿಕೊಳ್ಳು ರೈತರು ಹೇಡಿಗಳು ರೈತರು ಆತ್ಮಹತ್ಯೆ ಮಾಡ್ಕೋಬಾರದು ಆತ್ಮಹತ್ಯೆ ಮಾಡ್ಕೊಳ್ಳಂತವನು ಹೇಡಿ ಅಂತ ಹೆಂಡತಿ ಮಕ್ಕಳನ್ನ ಬಿಟ್ಟು ಸಾಯೋರು ಹೇಡಿಗಳು ನನ್ನ ಹೆಂಡತಿ ಮಕ್ಕಳನ್ನ ಸಾಕಲಿಕ್ಕೆ ಸಾಧ್ಯ ಆಗದಿರುವಂತವನು ಹೇಡಿ ಆತ್ಮಹತ್ಯೆ ಮಾಡ್ಕೊಳ್ಳುತ್ತಾನೆ ಕುರ್ಚಿಗೋಸ್ಕರ ಪಕ್ಷದಿಂದ ಪಕ್ಷಕ್ಕೆ ಹಾರಿದ ಮಹಾನಾಯಕ ಮಂತ್ರಿ ಸ್ಥಾನಕ್ಕಾಗಿ ಜನರ ತೀರ್ಪನ್ನೇ ಧಿಕ್ಕರಿಸಿ ರಾಜೀನಾಮೆ ಕೊಟ್ಟ ಧೀಮಂತ ವ್ಯಕ್ತಿ ಯಡಿಯೂರಪ್ಪ ಸರ್ಕಾರದಲ್ಲಿ ರೈತರ ಕಣ್ಣೊರೆಸೋಕೆ ಬಂದಿರೋ ಕೃಷಿ ಸಚಿವರು ಇವರೇ ದೇಶವೇ ಮೆಚ್ಚಿರೋ ಅಚ್ಚುಮೆಚ್ಚಿನ ಕೃಷಿ ಸಚಿವ ಬಿಸಿ ಪಾಟೀಲ್ ಇವರು ಹೇಳಿದ್ದೆ ವೇದಾಂತ ಆಡಿದ್ದೆ ಮಾತು ಅದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳು ರೈತರು ಹೇಡಿಗಳು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಭೂಮಿಯನ್ನ ನಂಬಿಕೊಂಡು ಇವತ್ತೇನ್ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರಲ್ಲ ಅವರಿಗೆ ಉತ್ತರ ಇದು ತನ್ನ ಹೆಂಡತಿ ಮಕ್ಕಳನ್ನ ಸಾಕಲಿಕ್ಕೆ ಸಾಧ್ಯ ಆಗದಿರುವಂತವನು ಹೇಡಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಆತ್ಮಹತ್ಯೆ ಮಾಡ್ಕೊಳ್ಳಂತ ರೈತ ಹೇಡಿ ಅವನು ಆತ್ಮಹತ್ಯೆ ಮಾಡ್ಕೊಳ್ಳಂತ ರೈತ ಹೇಡಿ ಅವನು ನಮ್ಮ ಮೇಲೆ ಗೌರವ ಇದೆ ತಕ್ಷಣವೇ ಬಿಸಿ ಪಾಟೀಲ್ ಅವರು ಕ್ಷಮಾ ಕೇಳಬೇಕು ಸರಿಯಾದ ರೀತಿ ಪರಿಹಾರದನ ಕೊಡದೆ ಆಗದಿರುವಂತದ್ದು ಸರ್ಕಾರದ ಹೇಡಿ ಸರ್ಕಾರ ಇನ್ನೊಬ್ಬ ಹೇಡಿ ಮಂತ್ರಿ ಬಿಸಿ ಪಾಟೀಲ್ ಅವರು ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ರೈತರನ್ನ ಹೇಡಿಗಳು ಅಂತ ಕರೆದ್ರಲ್ಲ ನಿಮಗೆ ಏನು ಅನ್ಸಲ್ವಾ ಕ್ಷಮೆ ಕೇಳಿ ಅಂತ ರೈತ ನಾಯಕರು ಛೀ ಥೂ ಅಂತ ಉಗಿತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೃಷಿ ಸಚಿವರನ್ನ ಮನಸೋ ಇಚ್ಛೆ ಬೈತಿದ್ದಾರೆ ಇವತ್ತು ನಾನು ವೈದ್ಯನಾಗಿ ಮಾತಾಡ್ತಾ ಇದ್ದೀನಿ ವೈದ್ಯರಿರಬಹುದು ವಕೀಲರಿರಬಹುದು ತಮ್ಮಂತ ರಾಜಕಾರಣಿಗಳಿರಬಹುದು ಇವತ್ತೇನಾದರೂ ನಮ್ಮ ಹೊಟ್ಟೆ ತುಂಬುತ್ತದಂದ್ರೆ ರೈತರು ಕಷ್ಟಪಟ್ಟು ಬೆಳೆ ಬೆಳೆದ್ರೆ ನಮ್ಮ ನಿಮ್ಮ ಹೊಟ್ಟೆ ತುಂಬುತ್ತದ ಅದು ತಮ್ಮ ನೆನಪಿರಬೇಕು ಬರೀ ರೈತರಷ್ಟೇ ಅಲ್ಲ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಸಚಿವರ ಹೇಳಿ ಹೇಳಿಕೆಗೆ ಕೆಂಡಾಮಂಡಲ ಆದರು ಅದು ಬೇಜವಾಬ್ದಾರಿ ಹೇಳಿಕೆ ಕೃಷಿ ಮಂತ್ರಿ ಆದವರು ಜವಾಬ್ದಾರಿಯಿಂದ ಮಾತಾಡಬೇಕು ರೈತರ ಬಗ್ಗೆ ಅದು ಮೋಸ್ಟ್ ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಬಿಸಿ ಪಾಟೀಲ್ ಅವರ ಹೇಳಿಕೆ ಅವಿವೇಕತನದ ಪರಮಾವಧಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ರೈತರ ಆತ್ಮಹತ್ಯೆ ಅಲ್ಲ ಸರ್ಕಾರದ ಪ್ರಾಯೋಜಿತ ಒಂದು ಕೊಲೆ ಅಂತ ನಾವು ಹೇಳ್ತಾ ಇದ್ದೀವಿ ಅಪ್ಪನ ಘನಂದಾರಿ ಹೇಳಿಕೆಯನ್ನ ಬಿಸಿ ಪಾಟೀಲ್ ಮಗಳು ಸೃಷ್ಟಿ ಪಾಟೀಲ್ ಸಮರ್ಥನೆ ಮಾಡಿಕೊಂಡು ಟ್ವಿಟರ್ನಲ್ಲಿ ಟಿವಿಯವರೇ ತಪ್ಪು ಅಂತ ಹಾಕಿ ಬಿಲ್ಡಪ್ ಬೇರೆ ತಗೊಂಡ್ರು ರೈತರ ಮನಸ್ಸಿಗೆ ಕ್ಷಮೆ ಕೇಳ್ತೀರಾ ಬಿಸಿ ಪಾಟೀಲ್ ರೇ ಅಂದ್ರೆ ನಾನು ಯಾಕೆ ಕೇಳಲಿ ನನ್ನ ಹೇಳಿಕೆಯನ್ನೇ ತಪ್ಪಾಗಿ ತೋರಿಸ್ತಿದ್ದೀರಾ ಅಂತ ಟಿವಿಯವರ ಮೇಲೆ ಎಗರಾಡಿದ್ರು ಕ್ಷಮೆನೂ ಕೇಳಲ್ಲ ಅಂದ್ರು ಆತ್ಮಹತ್ಯೆ ಮಾಡ್ಕೊಳ್ಳಂತ ರೈತ ಹೇಡಿ ಅವನು ತನ್ನ ಹೆಂಡತಿ ಮಕ್ಕಳನ್ನ ಸಾಕಲಿಕ್ಕೆ ಸಾಧ್ಯ ಆಗದಿರುವಂತವನು ಹೇಡಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಪಾಪ ಅವರಿಗೆ ಎಷ್ಟು ವಿಷಯ ಗೊತ್ತಿದೆ ಟಿವಿಯಲ್ಲಿ ಎಷ್ಟು ಬಂದಿದೆ ಅಷ್ಟೇ ನೋಡಿ ಹೇಳ್ತಾ ಇದ್ದಾರೆ ಯಾರು ಕಳಿಸಿದಂಥವ್ರು ಏನಿದಾರಲ್ಲ ಸಂಪೂರ್ಣ ಕಳಿಸಿದಾರ ನಾನು ರೈತರ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ ಹೇಳಿದೀನಿ ಹಾಗಾಗಿ ಕ್ಷಮೆ ಕೇಳೋ ಪ್ರಶ್ನೆ ಇಲ್ಲ ಬರೋದಿಲ್ಲ ಬಿಸಿ ಪಾಟೀಲ್ ರೇ ಕ್ಷಮೆ ಕೇಳಬೇಡಿ ನಿಮ್ಮ ಹೇಡಿ ಹೇಳಿಕೆ ಸರಿಯಾಗಿದೆ ಅಂತಾನೆ ಇಟ್ಕೊಳ್ಳೋಣ ಆತ್ಮಹತ್ಯೆ ಮಾಡಿಕೊಳ್ಳೋರು ಹೇಡಿಗಳು ಅನ್ನೋ ನಿಮ್ಮ ಮಾತನ್ನ ಒಪ್ಪೋಣ ಮಂಡ್ಯದಲ್ಲಿ ಕಟಾವಿಗೆ ಬಂದಿದ್ದ ಭತ್ತಕ್ಕೆ ಯೂರಿಯಾ ಹಾಕಿದ ಸಚಿವರೇ ರೈತರು ಕೇಳ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ತಾಕತ್ತಿದೆಯಾ ಹೇಳಿ ಮಂತ್ರಿ ಆಗೋದಕ್ಕೆ ನೀವು ರಾಜೀನಾಮೆ ಕೊಟ್ಟಿದ್ದು ಸುಳ್ಳ ಹೋಗ್ಲಿ ಮಂತ್ರಿ ಆದ್ಮೇಲೆ ರೈತರಿಗೆ ಏನು ಉಪಕಾರ ಮಾಡಿದ್ರಿ ಬೆಳೆ ಹಾಳಾದ್ರೆ ಚಿಲ್ಲರೆ ಪರಿಹಾರ ಕೊಟ್ಟು ಪೋಸ್ ತಗೊಳ್ತೀರಾ ಅವರನ್ನ ಮಂತ್ರಿ ಮಾಡಿ ಇವರನ್ನ ಮಂತ್ರಿ ಅಂತ ಓಡಾಡ್ತೀರಾ ರೈತರಿಗೋಸ್ಕರ ಏನು ಒಳ್ಳೆ ಕೆಲಸ ಮಾಡಿದ್ದೀರಾ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅಂತ ಡೈಲಾಗ್ ಹೊಡೆಯೋದನ್ನ ಬಿಡಿ ತಾಕತ್ತಿದ್ರೆ ರೈತರ ಬೆಳೆಗಳಿಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡಿ ತರಕಾರಿ ಹೂವು ಹಣ್ಣುಗಳಿಗೆ ಕೋಲ್ಡ್ ಸ್ಟೋರೇಜ್ ಮಾಡಿ ಮಧ್ಯವರ್ತಿಗಳಿಂದ ಆಗ್ತಿರೋ ಸುಲಿಗೆಯನ್ನ ತಾಕತ್ತಿದ್ರೆ ನಿಲ್ಲಿಸಿ ಬೆಳೆ ಹಾಳಾದ್ರೆ ಒಂದು ತಿಂಗಳಲ್ಲಿ ಪರಿಹಾರ ಕೊಡೋ ಆದೇಶ ಮಾಡಿ ರೈತರನ್ನ ಹಿಂಡಿ ಹಿಪ್ಪೆ ಮಾಡೋ ಅಧಿಕಾರಿಗಳನ್ನ ಮಟ್ಟ ಹಾಕಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಬಾರದು ಅನ್ನೋ ನಿಮ್ಮ ಆಲೋಚನೆ ನಾವು ಒಪ್ತೀವಿ ಸಚಿವರಾಗಿದ್ದೀರಾ ಅಧಿಕಾರ ಇದೆ ತಾಕತ್ತಿದ್ರೆ ರೈತರಿಗೆ ಆಗ್ತಿರೋ ಅನ್ಯಾಯ ಸರಿಪಡಿಸಿ ಆಗ ಯಾವ ರೈತನೂ ಆತ್ಮಹತ್ಯೆ ಮಾಡಿಕೊಳ್ಳಲ್ಲ ಬರೀ ಬಾಯಿ ಮಾತಲ್ಲೇ ಪೋಸ್ ಕೊಟ್ಕೊಂಡು ಓಡಾಡಬೇಡಿ ಕುರ್ಚಿಗೆ ಅಂಟ್ಕೊಂಡಿರೋ ನಿಮ್ಮಂಥ ಸಚಿವರು ರೈತರನ್ನ ಉದ್ಧಾರ ಮಾಡದಿದ್ರೂ ಪರವಾಗಿಲ್ಲ ಹೇಡಿಗಳು ಅಂತ ಪದ ಬಳಸಿ ಅವಮಾನ ಮಾಡಬೇಡಿ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ರೈತರನ್ನ ಯಡಿಯೂರಪ್ಪ ಸರ್ಕಾರದ ಸಚಿವರು ಹೇಡಿ ಅಂದ್ರು ದೆಹಲಿಯಲ್ಲಿ ಅದೇ ಅಸಹಾಯಕ ರೈತರು ನಮ್ಮನ್ನ ಬೀದಿಗೆ ತರಬೇಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಕೃಷಿ ಮಸೂದೆ ವಿರುದ್ಧದ ಹೋರಾಟ ಕೈ ಬಿಡಲ್ಲ ಅಂತ ಮತ್ತೆ ಶಪಥ ಮಾಡಿದ್ದಾರೆ ಅಷ್ಟೇ ಅಲ್ಲ ದೇಶವ್ಯಾಪಿ ಪ್ರತಿಭಟನೆಗೂ ಕರೆ ಕೊಟ್ಟಿದ್ದಾರೆ ಅನ್ನದಾತರು
ಕೇಂದ್ರ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ ಕಡಿಮೆಯಾಗ್ತಿಲ್ಲ. ರೈತರಿಗೆ ಬೇಡವಾಗಿರೋ ವಿವಾದಿತ ಕೃಷಿ ಮಸೂದೆಯನ್ನ ಯಾಕೆ ಜಾರಿಗೊಳಿಸಬೇಕು, ಮಸೂದೆ ಹಿಂಪಡೆಯುವವರೆಗೂ ಪ್ರತಿಭಟನೆ ಕೈಬಿಡಲ್ಲ ಅಂತ ದೆಹಲಿಯ ರಸ್ತೆ ರಸ್ತೆಯನ್ನೇ ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದಾರೆ ರೈತರು. ಮೊನ್ನೆಯಷ್ಟೇ ಪ್ರತಿಭಟನಾ ನಿರತ ರೈತರನ್ನ ಮನವೊಲಿಸೋಕೆ ಕೇಂದ್ರದ ಸಚಿವ ನರೇಂದ್ರ ತೋಮರ್, ಪಿಯೂಷ್ ಗೋಯಲ್ ಸಭೆ ಮಾಡಿದ್ರು, ವಿಫಲ ಆಯಿತು. ಇವತ್ತು ಮತ್ತೆ ಸಂಧಾನ ಸಭೆ ಕರೆದ್ರು. ಮಧ್ಯಾಹ್ನ 12 ಗಂಟೆಗೆ ಸಂಧಾನ ಸಭೆ ಶುರುವಾಯಿತು. ಪ್ರತಿಭಟನಾ ನಿರತ 30 ರೈತರು, ರೈತರ ಮುಖಂಡರು ಇವತ್ತು ಸಭೆಗೆ ಬಂದರು. ಆದರೆ ಸಭೆಯಲ್ಲಿ ಆಗಿದ್ದೇ ಬೇರೆ. ಊಟ ತಿನ್ನಲಿಲ್ಲ, ಟೀ ಕಾಫಿನೂ ಮುಟ್ಟಲಿಲ್ಲ. ದೆಹಲಿಯ ವಿಜ್ಞಾನ್ ಭವನದಲ್ಲಿ ರೈತರ ಜೊತೆ ಸಂಧಾನ ಸಭೆ ನಡೆಸಿದ್ರು. ಸತತ 2 ಗಂಟೆಗಳ ಕಾಲ ಸಭೆ ಮಾಡಿದ್ರು. ಕೃಷಿ ಮಸೂದೆಯ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಮಾಡಿದ್ರು. ಮಧ್ಯದಲ್ಲಿ ಊಟಕ್ಕೆ ಬ್ರೇಕ್ ಕೊಟ್ರು. ಆದರೆ ರೈತರು ಕೇಂದ್ರ ಸರ್ಕಾರ ಕೊಟ್ಟ ಊಟವನ್ನ ಮುಟ್ಟಲಿಲ್ಲ. ತಾವೇ ತಂದಿದ್ದ ರೊಟ್ಟಿ ಪಲ್ಯ ಊಟವನ್ನ ವಿಜ್ಞಾನ್ ಭವನದಲ್ಲೇ ಮಾಡಿದ್ರು. ನಿಮ್ಮ ಅತಿಥಿ ಸತ್ಕಾರಕ್ಕೆ ಧನ್ಯವಾದ, ನಮಗೆ ನಿಮ್ಮ ಊಟ ಬೇಡ ಅಂತ ನೆಲದ ಮೇಲೆ ಕೂತ್ಕೊಂಡು ತಾವೇ ತಂದಿದ್ದನ್ನ ತಿಂದ್ರು. ಕಾಫಿ ಟೀ ಆದ್ರೂ ಕುಡೀರಿ ಅಂದ್ರೆ ಅದನ್ನೂ ಮುಟ್ಟಲಿಲ್ಲ. 4ನೇ ಸುತ್ತಿನ ಸಭೆಯೂ ವಿಫಲ. ಇವತ್ತು ನಡೆದ 4ನೇ ಸುತ್ತಿನ ಸಭೆಯಲ್ಲೂ ಒಮ್ಮತದ ನಿರ್ಧಾರಕ್ಕೆ ಬಂದಿಲ್ಲ. ಮಸೂದೆಯಲ್ಲಿರೋ ತಪ್ಪುಗಳನ್ನ ಸರಿಪಡಿಸ್ತೀವಿ ಅಷ್ಟೇ, ವಾಪಸ್ ಪಡೆಯಲ್ಲ ಅಂತ ಕೇಂದ್ರ ಸರ್ಕಾರ ಹಠಕ್ಕೆ ಬಿದ್ದಿದೆ. ಮಸೂದೆಯೇ ನಮಗೆ ಮರಣ ಶಾಸನ ಆಗಿದೆ ಅಂತ ರೈತರು ಪಟ್ ಹಿಡಿದಿದ್ದಾರೆ. ಹೀಗಾಗಿ ಇವತ್ತು ನಡೆದ 4ನೇ ಸುತ್ತಿನ ಸಭೆಯೂ ವಿಫಲವಾಗಿದೆ. ದೆಹಲಿಗೆ ಬರ್ತಾನೆ ಇದೆ ರೈತರ ದಂಡು. ಪಂಜಾಬ್ ಸೇರಿ ಬೇರೆ ಬೇರೆ ರಾಜ್ಯಗಳಿಂದ ದೆಹಲಿಗೆ ರೈತರ ದಂಡೆ ಹರಿದು ಬರ್ತಿದೆ. ಟ್ರ್ಯಾಕ್ಟರ್ಗಳ ಮೂಲಕ, ಟ್ರಕ್ಗಳ ಮೂಲಕ ದೆಹಲಿಗೆ ಪ್ರವೇಶ ಮಾಡ್ತಾನೆ ಇದ್ದಾರೆ. ಇನ್ನು ಕೆಲವು ರೈತರು ಪ್ರತಿಭಟನೆ ಮಾಡೋಕೆ ಕಾಲ್ನಡಿಗೆಯಲ್ಲೇ ಬಂದಿದ್ದಾರೆ. ಇಷ್ಟೇ ಅಲ್ಲ, ಮಸೂದೆ ವಾಪಸ್ ಪಡೆಯುವವರೆಗೂ ಹೋಗಲ್ಲ ಅಂತ 3 ತಿಂಗಳಿಗೆ ಆಗುವಷ್ಟು ದವಸ ಧಾನ್ಯಗಳನ್ನು ತಂದು ಅಹೋರಾತ್ರಿ ಪ್ರತಿಭಟನೆ ಮಾಡ್ತಿದ್ದಾರೆ. ರೈತರಿಗಾಗಿ ಪದ್ಮ ವಿಭೂಷಣ್ ವಾಪಸ್. ದೆಹಲಿಯಲ್ಲಿ ಹೊಸ ಕೃಷಿ ಕಾನೂನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ರೆ ಪಂಜಾಬ್ನ ಮಾಜಿ ಸಿಎಂ, ಅಕಾಲಿಕ ದಳದ ನಾಯಕ ಪ್ರಕಾಶ್ ಸಿಂಗ್ ಬಾದಲ್ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಕೇಂದ್ರ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೂ ಪತ್ರ ಬರೆದಿದ್ದಾರೆ. ಇನ್ನೊಂದ್ ಕಡೆ ಅಮಿತ್ ಶಾ ಅವರು ರೈತರ ಪ್ರತಿಭಟನೆಗೆ ನ್ಯಾಯ ಒದಗಿಸಲಿ ಅಂತ ಪಂಜಾಬ್ ಸರ್ಕಾರ ಮನವಿ ಮಾಡಿದೆ. ಪ್ರತಿಭಟನಾ ನಿರತ ರೈತನ ಸಾವು. ನಿನ್ನೆಯಷ್ಟೇ ದೆಹಲಿಯಲ್ಲಿ ಪ್ರತಿಭಟನಾ ನಿರತ ರೈತರೊಬ್ಬರು ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು. ಇವತ್ತು ಮತ್ತೊಬ್ಬ ರೈತ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ದೆಹಲಿಯ ಟಿಕ್ರಿ ಗಡಿಯಲ್ಲಿ ನಡೀತಾ ಇರೋ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ರೈತ ಲಖ್ವೀರ್ ಸಿಂಗ್ ಹೃದಯಾಘಾತಕ್ಕೊಳಗಾಗಿ ಸಾವನ್ನಪ್ಪಿದ್ದಾರೆ. ಇಲ್ಲಿವರೆಗೂ 6 ರೈತರು ಪ್ರತಿಭಟನೆ ವೇಳೆ ಸಾವನ್ನಪ್ಪಿದ್ದಾರೆ. ಒಟ್ಟಿನಲ್ಲಿ ಮೋದಿ ಸರ್ಕಾರ ವರ್ಸಸ್ ರೈತರ ಪ್ರತಿಭಟನೆ ಹಗ್ಗ ಜಗ್ಗಾಟಕ್ಕೆ ಯಾವಾಗ ಅಂತ್ಯ ಆಗುತ್ತೋ ಗೊತ್ತಿಲ್ಲ. ಮಗಳ ಮದುವೆಗೆ ಅಂತ 5 ಕೋಟಿ ಖರ್ಚು ಮಾಡಿದ್ರು, 5 ಕೆಜಿ ಚಿನ್ನ ಕೊಟ್ರು, ಓಡಾಟ ಮಾಡೋಕೆ ಮರ್ಸಿಡಿಸ್ ಬೆನ್ಸ್ ಕಾರ್ ಕೊಟ್ರು. ಬರೀ 30 ದಿನದಲ್ಲೇ ಗಂಡ ಅನಿಸ್ಕೊಂಡವನ ಬಣ್ಣ ಬಯಲಾಯಿತು. ಈಗ ಹೆತ್ತವರ ಮಾತಿಗೆ ಕಟ್ಟು ಬಿದ್ದಿದ್ದ ವಿದ್ಯಾವಂತ ಯುವತಿ ಪೊಲೀಸ್ ಠಾಣೆ ಮೆಟ್ಲನ್ನ ಹತ್ತಿದ. ದೇವಲೋಕದಂತಹ ವೈಭವ. ಈ ಅದ್ಧೂರಿ ಎಂಗೇಜ್ಮೆಂಟ್ ನೋಡಿದ್ರೇನೆ ಗೊತ್ತಾಗುತ್ತೆ, ಇದು ನಿಜಕ್ಕೂ ಕೋಟಿ ಕಲ್ಯಾಣ ಎಂಬುದು. ನೀರು ಖರ್ಚು ಮಾಡಿದಂತೆ ದುಡ್ಡು ಖರ್ಚು ಮಾಡಿ ಇದೇ ವರ್ಷದ August 28 ಈ ಜೋಡಿಯ ಎಂಗೇಜ್ಮೆಂಟ್ ನಡೆದಿತ್ತು. ದೊಡ್ಡವರು ನೋಡಿ ಮಾಡಿದ ಸಂಬಂಧ ಅಂತ ಶ್ರಾವಣಿ ಭರತ್ ನನ್ನ 29 ಅಕ್ಟೋಬರ್ ಮದುವೆಯಾಗಿದ್ಲು. ಜಂಟಿ ಜೀವನದ ಬಗ್ಗೆ ಸಾವಿರಾರು ಕನಸು ಕಟ್ಟಿ ಗಂಡನ ಮನೆ ಪ್ರವೇಶಿಸಿದ್ಲು. ಫಸ್ಟ್ ನೈಟ್ ದಿನವೇ ಗಂಡನ ನಿಜರೂಪ ಬಯಲು. ಬಾಣಸ್ವಾಡಿ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಪುತ್ರಿ ಶ್ರಾವಣಿ ಹೆಚ್ಎಎಲ್ ಏರಿಯಾದಲ್ಲಿದ್ದ ಭರತ್ ನನ್ನ ಮದುವೆಯಾಗಿದ್ಲು. ಆದ್ರೆ ಮೊದಲ ರಾತ್ರಿ ದಿನವೇ ಆಕೆ ಬದುಕಿನಲ್ಲಿ ಕರಾಳತೆ ಶುರುವಾಗ್ಬಿಡ್ತು. ಫಸ್ಟ್ ನೈಟ್ ದಿನ ಕುಡ್ಕೊಂಡ್ ಬಂದಿದ್ದ ಪತಿರಾಯನನ್ನ ಆಕೆ ಹತ್ತಿರಕ್ಕೆ ಸೇರಿಸ್ಲಿಲ್ಲ. ಪ್ರತಿದಿನ ಕುಡಿದು ಬಂದು ಹಿಂಸೆ ನೀಡೋಕೆ ಶುರು ಮಾಡ್ದ. ಇವನೊಂದಿಗೆ ಅತ್ತೆ ಮಾವ ಕೂಡ ಮಾಟ ಮಂತ್ರ ಮಾಡೋಕೆ ಶುರು ಹಚ್ಕೊಂಡಿದ್ರು. ಮದುವೆ ಆಗಿದ್ದ ದಿನದಿಂದನೂ ಕುಡ್ಕೊಂಡ್ ಬಂದು
ಅಬ್ಯೂಸ್ ಮಾಡೋದು, ಒಂಥರ ಸೈಕಾಟಿಕ್ ಆಗಿ ಬಿಹೇವ್ ಮಾಡೋದು ಎಲ್ಲ ಮಾಡ್ತಿದ್ದ. ಅದಕ್ಕೆ ನಾನು ಐ ಡೋಂಟ್ ನೋ, ಐ ವಾಸ್ ಸೋ ಸ್ಕೇರ್ಡ್ ಫಾರ್ ಮೈ ಲೈಫ್ ಸರ್. ಆಮೇಲೆ ಡ್ರಗ್ಸ್ ಏನೋ ಮಾಡಿದ್ದಾನೆ ಅನ್ಸುತ್ತೆ. ಹಿ ವಾಸ್ ಬಿಹೇವಿಂಗ್ ವೆರಿ ವೆರಿ ವಿಯರ್ಡ್. ಏನೋ ಒಂಥರ ಸೈಕಾಟಿಕ್ ಮೂವೀಸ್ ನೋಡೋದು, ಡೈಲಾಗ್ಸ್ನೆಲ್ಲ ರಿಪೀಟ್ ರಿಪೀಟ್ ಮಾಡಿ ಮಾಡಿ ಹೇಳೋದು. ಮದುವೆಯಾದ ಒಂದೇ ತಿಂಗಳಿಗೆ ದಿ ಎಂಡ್. 5 ಕೋಟಿ ಕಲ್ಯಾಣ ಕಥೆಯಲ್ಲಿ ಬರೀ ನೋವು. 5 ಕೋಟಿ ಖರ್ಚು ಮಾಡಿರೋ ಮದುವೆಯಲ್ಲಿ ಹೆಣ್ಣಿನ ಕಡೆಯವರು ಇವನ ಅಡಿಯಿಂದ ಮುಡಿವರೆಗೂ ಕೋಟಿ ಕೋಟಿ ಸುರಿದಿದ್ದಾರೆ ಮದುವೆ ವೇಳೆ. 1 ಕೋಟಿ ಬೆಲೆ ಬಾಳುವ ಇ ಕ್ಲಾಸ್ ಬೆನ್ಸ್ ಕಾರ್ ಕೊಟ್ಟಿದ್ದಾರೆ. 6 ಲಕ್ಷ ಬೆಲೆ ಬಾಳುವ 80 ಗ್ರಾಂ ಚಿನ್ನದ ಸರ, 6 ಲಕ್ಷ ಬೆಲೆ ಬಾಳುವ ಬ್ರೇಸ್ಲೈಟ್, 5 ಲಕ್ಷ ಮೌಲ್ಯದ ಡೈಮಂಡ್ ಉಂಗುರ, ಎಂಗೇಜ್ಮೆಂಟ್ನಲ್ಲಿ 2 ಲಕ್ಷ ಬೆಲೆ ಬಾಳು ರಿಂಗ್ ಕೊಟ್ಟಿದ್ದಾರೆ. ಬರೋಬ್ಬರಿ 5 ಕೋಟಿ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿದ್ರು. ಆದ್ರೆ ಈ ದಂಡ ಪಿಂಡನಿಗೆ ಇದು 2ನೇ ಮದುವೆ. ಹೇಳಿದ್ದು ಇಂಜಿನಿಯರಿಂಗ್, ಆದ್ರೆ SSLC ಕೂಡ ಪಾಸ್ ಆಗಿಲ್ಲ ಅಂತ ತಿಳಿದ ಶ್ರಾವಣಿ ಕುಟುಂಬಕ್ಕೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ. ಒಂದ್ ಕಡೆ ಗಂಡನ ಮೋಸ ಕಿರುಕುಳ, ಮತ್ತೊಂದ್ ಕಡೆ ಅತ್ತೆ ಮಾವನ ಕಾಟ ಚಿತ್ರಹಿಂಸೆ. ಮದುವೆಯಾದ ಕೇವಲ 1 ತಿಂಗಳಲ್ಲೇ ನರಕದಂತಾಗಿದ್ದು ಶ್ರಾವಣಿ HAL ಪೊಲೀಸ್ ಸ್ಟೇಷನ್ನಲ್ಲಿ ಗಂಡ ಅತ್ತೆ ಮಾವನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. 21ನೇ ತಾರೀಕು ಸಾಯಂಕಾಲ ಗೊತ್ತಾಯ್ತು ನನಗೆ ಎಲ್ಲ ವಿಷಯ. 22ನೇ ತಾರೀಕು ಬಂದು, ಸಾಹೇಬ್ರೆ ನಮ್ಮ ಒಡವೆ ಬಟ್ಟೆಗಳು ನಮ್ಮ ಕಾರು ಎತ್ಕೊಂಡು ಕರ್ಕೊಂಡು ಅವ್ರಿಗೆ ನೈಸಾಗಿ ಹೇಳಿ ದೇವಸ್ಥಾನಕ್ಕೆ ಹೋಗಿ ಸೇರ್ಪಡಿಸ್ಕೊಂಡ್ ಬರ್ತೀವಿ ಅಂತೇಳಿ ಬಂದ್ಬಿಟ್ವಿ. ದುಡ್ಡಿನಾಸೆಗೆ 2ನೇ ಮದುವೆ ಆಗಿದ್ದವನು ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಆದ್ರೆ ಆತನ ವಿಚಿತ್ರ ವರ್ತನೆ ಹಾಗೂ ಚಿತ್ರ ಹಿಂಸೆಯಿಂದ ನರಳಾಡಿರೋ ಶ್ರಾವಣಿ ಬದುಕಲ್ಲಿ ಕಣ್ಣೀರ್ ಹಾಕ್ತಿದ್ದಾಳೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, News 18 ಕನ್ನಡ, ಬೆಂಗಳೂರು. December 5ಕ್ಕೆ ಕರ್ನಾಟಕ ಬಂದ್ ಫಿಕ್ಸ್ ಆಗಿದೆ. ಈಗಾಗಲೇ ಗಡಿ ಸೇರಿದಂತೆ ಹಲವೆಡೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೂ ಸಂಘಟನೆಗಳು ಬಿಸಿ ಮುಟ್ಟಿಸ್ತಾ ಇವೆ. ಹಾಗಾದ್ರೆ ನಾಡಿದ್ದು ನಡೆಯುವಂತ ಬಂದ್ ಹೇಗಿರುತ್ತೆ, ಯಾವ್ಯಾವ ರೀತಿ ಹೋರಾಟ ನಡೆಯುತ್ತೆ, ಜನರಿಗೆ ಬಂದ್ ಬಿಸಿ ತಟ್ಟುತ್ತಾ ಇಲ್ವಾ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನಾಳೆ 1 ದಿನ ಜನ ನೆಮ್ಮದಿಯಾಗಿ ಓಡಾಡಬಹುದು. ನಾಡಿದ್ದು ಅಂದ್ರೆ December 5ಕ್ಕೆ ಕರ್ನಾಟಕ ಬಂದ್ ಆಗುತ್ತೆ. ಈಗಾಗಲೇ ಗಡಿಭಾಗದಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ಪ್ರತಿಭಟನೆ ರಸ್ತೆ ತಡೆ ನಡೆಸೋದು ಜೋರಾಗ್ತಾ ಇದೆ. ಕರ್ನಾಟಕ ಬಂದ್ಗೆ ಪ್ರಮುಖವಾಗಿ ಕರವೇ ನಾರಾಯಣಗೌಡ ಬಣವೇ ಮುಂದೆ ನಿಂತು ಬಂದ್ ಬಿಸಿ ಹೆಚ್ಚಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಬೆಂಗಳೂರಲ್ಲಿ ನಾಡಿದ್ದು ಗಾಂಧಿನಗರದಿಂದ ಸಿಎಂ ಗೃಹ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ಜರುಗಲಿದೆ. ಉಳಿದಂತೆ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರಿ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ತೀವ್ರಗೊಳಿಸಲು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನಿರ್ಧರಿಸಿದ್ದಾರೆ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಕರೆ ಕೊಟ್ಟಿರುವಂತಹ ಬಂದ್ಗೆ ಕರವೇ ನಾರಾಯಣಗೌಡ ಬಣ ಹೊರತುಪಡಿಸಿ ಓಲಾ ಊಬರ್ ಕ್ಯಾಬ್ ಸಂಘ, ವಕೀಲರ ಸಂಘ, ಕನ್ನಡ ಜಾಗೃತಿ ವೇದಿಕೆ, ರಾಜ್ ಅಭಿಮಾನಿ ಸಂಘ, ಆಜಾದ್ ಸಮಾಜ ಪಾರ್ಟಿ, ಭೀಮ್ ಆರ್ಮಿ ಮುಂತಾದ ಸಂಘಟನೆಗಳಿಂದ ಬೆಂಬಲ ಸಿಕ್ಕಿದೆ. ಪ್ರವೀಣ್ ಶೆಟ್ಟಿ ಬಣ ಬಂದ್ಗೆ ಬೆಂಬಲಿಸದೆ ಅಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲು ನಿರ್ಧರಿಸಿದೆ. ಆದರೆ ಸಾರಿಗೆ ಸಂಚಾರ ಇರಲಿದೆ. ಇದರ ಜೊತೆಗೆ ಪ್ರಮುಖವಾಗಿ ಹೋಟೆಲ್ ಉದ್ಯಮ ಎಂದಿನಂತೆ ಜರುಗಲಿದೆ. ಬಂದ್ಗೆ ನಮ್ಮ ನೈತಿಕ ಬೆಂಬಲ ಇದೆ ಅಂತ ಹೋಟೆಲ್ ಅಸೋಸಿಯೇಷನ್ ಈಗಾಗಲೇ ಸ್ಪಷ್ಟಪಡಿಸಿದೆ. ಬಂದ್ ವಿಫಲಕ್ಕೆ ಸರ್ಕಾರ ಗೌಪ್ಯ ಪ್ರಯತ್ನ ಮಾಡ್ತಾ ಇದೆ. ಜನ ಬಸ್ ನಿಲ್ದಾಣಕ್ಕೆ ಬರಬೇಡಿ, ಸರ್ಕಾರದ ಆದೇಶವನ್ನ ಬೆಂಕಿಗೆ ಹಾಕ್ತೀವಿ, ಸಾರಿಗೆ ಸಂಘದವರಿಗೆ ಪತ್ರ ಬರೀತೀವಿ, ಸಾರಿಗೆ ನೌಕರರು ಬೆಂಬಲ ಕೊಡದೇ ಇದ್ರೆ ಬಸ್ ತಡೀತೀವಿ ಅಂತ ಹೇಳಿದ್ದಾರೆ. ಆದ್ರೆ ವಿಜಯಪುರದಲ್ಲಿ ಬಂದ್ ಅಂತ ಬಂದ್ರೆ ವಾಟಾಳ್ ನಾಗರಾಜ್ ತಲೆ ಬೋಳಿಸ್ತೀವಿ ಅಂತ ಯತ್ನಾಳ್ ಬೆಂಬಲಿಗರು ಸವಾಲನ್ನ ಹಾಕಿದ್ದಾರೆ. 5ನೇ ತಾರೀಕು ಕರ್ನಾಟಕ ಬಂದ್ಗೆ ಸಮಗ್ರ ಕನ್ನಡಿಗರು ತಯಾರಾಗಿದ್ದಾರೆ. ಯಡಿಯೂರಪ್ಪನವರು ಸರ್ಕಾರ ಬಂದ್ ವಿಫಲ ಮಾಡಬೇಕು ಅಂತ ಹೇಳಿ ಗೋಪ್ಯವಾಗಿ ಮಾಡ್ತಾ ಇದ್ದಾರೆ. ಸಾಧ್ಯ ಇಲ್ಲ. ಕರ್ನಾಟಕದ ಜನ ಬರಬೇಡಿ, ಬೀದಿಗೆ ಬರಬೇಡಿ. 2 ತಾಸು ನಾವು ಪೂರಾ ಇಡೀ ಬಿಜಾಪುರ ಪೂರಾ ಟೋಟಲ್ ಆಗ್ಲಿ, ಹಾಗೂ ಕರ್ನಾಟಕ ಆಗ್ಲಿ, 1 ತಾಸು ಹೆಚ್ಚು ಕೆಲಸ ಮಾಡಿ ತೋರಿಸ್ತೀವಿ. ಹಾಗೂ ಅಟಲ್ ಅವರು ಬಹಳ ಪ್ರಸಿದ್ಧ ಆಯ್ತು, ವಿನೂತನವಾಗಿ ಕತ್ತೆ ತೊಗೊಂಡು ಎಮ್ಮಿ ತೊಗೊಂಡು ವಿಧಾನಸಭಾದಾಗ ಮಾಡ್ತಾರ. 5ನೇ ತಾರೀಕು ಶನಿವಾರದ ನೋಡಪ್ಪ, ನಿನಗೆ ಶನಿ ಇತ್ತೆ ಬೆನ್ನ ಹತ್ತಿವಿ ನಾವೆಲ್ಲರೂ ಕೂಡಿ. ಏನಾದ್ರೂ ನೀನು ಬಂದು ವಿನೂತನವಾಗಿ ನೀ ಕತ್ತಿ ತೊಗೊಂಡ್ಬಂದು ಅದೇ ಕತ್ತಿ ಮೇಲೆ ಅರ್ಧ ತೆಲೆ ಇರ್ತದೆ, ಯಾಕಂದ್ರೆ ನಿರಂತರ ತೆಲೆ ತೋರಿಸಿಲ್ಲ. ಮರಾಠ ಕಿಚ್ಚು ಹಚ್ಚಿಸಿದ ಸರ್ಕಾರ ಕರ್ನಾಟಕ ಬಂದ್ ವಿಷಯದಲ್ಲಿ ಸೈಲೆಂಟ್ ಆಗಿದೆ. ಕರ್ನಾಟಕ ಬಂದ್ಗೆ ಪ್ರತಿ ಜಿಲ್ಲೆಗಳಲ್ಲೂ ಬೃಹತ್ ಹೋರಾಟ ನಡೆಯೋದ್ರಿಂದ ಶನಿವಾರ ಜನ ಮನೆಯಲ್ಲಿ ಇರೋದೇ ಉತ್ತಮ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಮತ್ತಷ್ಟು ರಾಜಕೀಯ ಪ್ರವೇಶದ ಅಂತೆ ಕಂತೆಗೆ ತೆರೆ ಬಿದ್ದಿದೆ. ರಜನೀಕಾಂತ್ ರಾಜಕೀಯ ಪಕ್ಷ ಮುಂದಿನ ತಿಂಗಳು ಉದಯವಾಗಲಿದೆ.
2021 ತಮಿಳುನಾಡು ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ರಜನಿಕಾಂತ್ ಅವರೇ ಸ್ಪಷ್ಟನೆ ಕೊಟ್ಟಿಲ್ಲ. ಹದಿನೇಳರಲ್ಲಿ ರಜನಿಕಾಂತ್ ರಾಜಕೀಯ ಪ್ರವೇಶಿಸುವುದಾಗಿ ಘೋಷಣೆ ಮಾಡಿದ್ರು. ಇವತ್ತು ರಜನಿಕಾಂತ್ ರಾಜಕೀಯಕ್ಕೆ ಬರುವುದು ಅಧಿಕೃತವಾಗಿದೆ. ಇದೇ ಡಿಸೆಂಬರ್ 31ಕ್ಕೆ ರಾಜಕೀಯ ಎಂಟ್ರಿಯ ನಿರ್ಧಾರ ಪ್ರಕಟ ಮಾಡ್ತೀನಿ, ಜನವರಿ 2021ಕ್ಕೆ ರಾಜಕೀಯ ಪಕ್ಷ ಪ್ರಾರಂಭಿಸ್ತೀನಿ ಅಂತ ಖುದ್ದು ರಜನಿಕಾಂತ್ ಟ್ವಿಟರ್ನಲ್ಲಿ ಘೋಷಿಸಿದ್ದಾರೆ. ಕಳೆದ ವರ್ಷ ರಜನಿ ಮಕ್ಕಳ್ ಮಂದ್ರಂ ಹೆಸರಿನಲ್ಲಿ ಅಭಿಮಾನಿಗಳ ಸಂಘ ಸ್ಥಾಪಿಸಿದ್ರು. ತಮಿಳುನಾಡಿನ ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾ ಪದಾಧಿಕಾರಿಗಳನ್ನ ನೇಮಿಸಿದ್ರು. ಒಂದು ವರ್ಷದಿಂದ ಅಭಿಮಾನಿಗಳ ಜೊತೆ ಸಭೆ ನಡೆಸ್ತಾ ರಾಜಕೀಯ ಭ್ರಷ್ಟಾಚಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಸಾಮಾಜಿಕ ಕೆಲಸಗಳನ್ನ ಮಾಡ್ತಿದ್ದಾರೆ. ಮೊನ್ನೆ ಸೋಮವಾರ ಚೆನ್ನೈ ನಿವಾಸದಲ್ಲಿ ಆರ್ಎಂಎಂ ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನ ನಡೆಸಿದ್ರು. ರಜನಿಕಾಂತ್ ಅಂದುಕೊಂಡಂತೆ ರಾಜಕೀಯ ಇಲ್ಲ, ರಾಜಕೀಯ ಪ್ರವೇಶದ ದಾರಿ ಕಠಿಣವಾಗಿದೆ. ಜನವರಿ 2021ಕ್ಕೆ ರಜನಿ ರಾಜಕೀಯ ಪಕ್ಷ ಉದಯ ಆಗಲಿದೆ. 2021 ಏಪ್ರಿಲ್ ಮೇನಲ್ಲಿ ತಮಿಳುನಾಡು ವಿಧಾನಸಭೆ ಚುನಾವಣೆ ನಡೆಯಲಿದೆ. ಇದೇ ಚುನಾವಣೆಯಲ್ಲಿ ತಮಿಳುನಾಡಿನ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡೋದಾಗಿ ರಜನಿ ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ಈಗ ಬದಲಾವಣೆ ತರದಿದ್ರೆ ಮುಂದೆ ಸಾಧ್ಯವಿಲ್ಲ, ಈಗ ರೂಪಾಂತರ ತರದಿದ್ರೆ ಭವಿಷ್ಯವೇ ಕಠಿಣ ಆಗಲಿದೆ. ಧಾರ್ಮಿಕ ರಾಜಕೀಯ ಸೃಷ್ಟಿಗೆ ಇದೇ ಸುಸಮಯ ಅಂತ ರಜನಿ ಹೇಳಿದ್ದು ಪ್ರಾಮಾಣಿಕ ಪಾರದರ್ಶಕ ಭ್ರಷ್ಟಾಚಾರ ರಹಿತ ಜಾತ್ಯಾತೀತ ರಾಜಕೀಯದ ಉದಯ ಆಗಲಿದೆ ಅಂತ ಅಭಿಮಾನಿಗಳಿಗೆ ಸಂದೇಶ ಕೊಟ್ಟಿದ್ದಾರೆ. ರಜನಿಕಾಂತ್ ರಾಜಕೀಯದ ಕನಸು ಎಂದೂ ನೆನ್ನೆಯದಲ್ಲ, ತಮಿಳುನಾಡಿನ ರಾಜಕೀಯವನ್ನೇ 1996 ನಡೆಸಿದ್ದ ಗೇಮ್ ಚೇಂಜರ್. 1996 ಜಯಲಲಿತಾ ಸೋಲಿಸಲು ರಜನಿಕಾಂತ್ ಕರೆ ಕೊಟ್ಟಿದ್ರು. ರಜನಿ ಹೇಳಿದ ಒಂದು ಮಾತಿಗೆ 1996 ತಮಿಳುನಾಡು ರಾಜಕೀಯವೇ ಅಲ್ಲೋಲ ಕಲ್ಲೋಲವಾಯ್ತು. ಕರುಣಾನಿಧಿ ಪಕ್ಷಕ್ಕೆ ಗೆಲುವು ಸಿಕ್ತು, ಜಯಲಲಿತಾ ಸೋಲನ್ನೊಪ್ಪಿಕೊಂಡಿದ್ರು. ಅಂದಿನಿಂದ ಗೇಮ್ ಚೇಂಜರ್ ಅನ್ನೋ ಪಟ್ಟ ರಜನಿಗೆ ಅಭಿಮಾನಿಗಳು ಕೊಟ್ಟಿದ್ರು. ಈಗ ಜಯಲಲಿತಾ ಕರುಣಾನಿಧಿ ಇಬ್ಬರೂ ಬದುಕಿಲ್ಲ, ತಮಿಳುನಾಡು ರಾಜಕೀಯ ಖಾಲಿ ಖಾಲಿ ಅನಿಸ್ತಿದೆ. ರಜನಿಕಾಂತ್ ಎಂಟ್ರಿಯಿಂದ ಬದಲಾವಣೆ ನಿರೀಕ್ಷೆ ಜನರಲ್ಲೂ ಇದೆ. ರಜನಿಕಾಂತ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಕ್ಷಣ ಗೆಲುವು ದಕ್ಕುತ್ತೆ ಅನ್ನೋದು ಸುಳ್ಳು, ಯಾಕೆಂದ್ರೆ ತಲೈವಾ ರಾಜಕೀಯ ದಾರಿ ತುಂಬಾ ಕಠಿಣವಾಗಿದೆ. ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಡಿಎಂಕೆ ಪಕ್ಷ ಪ್ರಬಲ ಪಾರ್ಟಿಗಳು. ಅಣ್ಣಾ ಡಿಎಂಕೆ ಈಗಾಗಲೇ ಬಿಜೆಪಿಗೆ ಬೆಂಬಲ ಘೋಷಿಸಿದ್ದು, ಈ ಮೂಲಕ ಮೋದಿ ಅಲೆಯಲ್ಲಿ ಬಿಜೆಪಿಗೆ ಬುನಾದಿ ಹಾಕ್ತಿದ್ದಾರೆ ಅಮಿತ್ ಶಾ. ಇದನ್ನು ಬಿಟ್ಟರೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಸೇರಿಯೇ 16 ಪಕ್ಷಗಳಿವೆ. ನಟ ಕಮಲ್ ಹಾಸನ್ ಕೂಡ ಮಕ್ಕಳ್ ನಿಧಿಮಯಂ ಪಕ್ಷ ಸ್ಥಾಪಿಸಿದ್ದಾರೆ. ಇನ್ನೊಂದೆಡೆ ಶಶಿಕಲಾ ರಿಲೀಸ್ ಆದ್ಮೇಲೆ ರಾಜಕೀಯ ಎಂಟ್ರಿ ಕೊಡ್ತಾರೆ ಅನ್ನೋದು ಮಾತಿದೆ. ಎಲ್ಲವನ್ನ ಮೀರಿಸಿ ಗದ್ದುಗೆ ಏರುವುದು ರಜನಿ ಆಸೆ. ರಜನಿಕಾಂತ್ ರಾಜಕೀಯ ಎಂಟ್ರಿಗೆ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಶುಭ ಕೋರಿದ್ದಾರೆ. ನೋಡೋಣ ರಜನಿ ಆಶಯದಂತೆ ತಮಿಳುನಾಡಿನ ರಾಜಕೀಯ ಚಿತ್ರಣ ಬದಲಾಗುತ್ತಾ ಇಲ್ವಾ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಿವಾರ್ ಚಂಡಮಾರುತದ ಬಳಿಕ ತಮಿಳುನಾಡಿಗೆ ಇನ್ನೊಂದು ಚಂಡಮಾರುತದ ಭೀತಿ ಎಂಟ್ರಿ ಕೊಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ವಾಯುಭಾರ ಕುಸಿತ ಇನ್ನಷ್ಟು ತೀವ್ರ ಸ್ವರೂಪ ಪಡ್ಕೊಂಡಿದೆ. ಈ ಚಂಡಮಾರುತ ಶ್ರೀಲಂಕಾವನ್ನು ಹಾದು ಹೋಗುವ ನಿರೀಕ್ಷೆ ಇದ್ದು ಕನ್ಯಾಕುಮಾರಿ ಕರಾವಳಿ ತೀರವನ್ನು ಇವತ್ತು ಪ್ರವೇಶಿಸಿದೆ. ಗಂಟೆಗೆ 70-90 ಕಿಲೋಮೀಟರ್ ವೇಗದಲ್ಲಿ ಕನ್ಯಾಕುಮಾರಿಯಲ್ಲಿ ಬುರೇವಿ ಚಂಡಮಾರುತ ಬೀಸ್ತಾ ಇದೆ. ಕನ್ಯಾಕುಮಾರಿಯಲ್ಲಿ ಎನ್ಡಿಆರ್ಎಫ್ ತಂಡ ಕಟ್ಟೆಚ್ಚರ ವಹಿಸಿದೆ. ಇನ್ನು ಕರ್ನಾಟಕದಲ್ಲೂ ಬುರೇವಿ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ತುಂತುರು ಮಳೆಯಾಗ್ತಾ ಇದ್ದು ಹವಾಮಾನ ಇಲಾಖೆ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆಗ್ ವೆಲ್ಕಮ್ ಬ್ಯಾಕ್. ಎಸ್ಟಿ ಮೀಸಲಾತಿಗಾಗಿ ನಡೆಯುತ್ತಿರುವಂತಹ ಕುರುಬ ಹೋರಾಟದಲ್ಲಿ ನನ್ನನ್ನು ಟಾರ್ಗೆಟ್ ಮಾಡಲಾಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ಆರ್ಎಸ್ಎಸ್ ಮಾಡಿಸ್ತಿರುವಂತಹ ಹೋರಾಟ, ಕುರುಬರನ್ನ ಒಡೆಯೋ ಹುನ್ನಾರ ಅಂತ ಆರೋಪವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ. ಇನ್ನು ಲವ್ ಜಿಹಾದ್ ಕಾನೂನು ಸಂಬಂಧ ತಮ್ಮ ಕ್ರಾಸ್ ಬ್ರೀಡ್ ಹೇಳಿಕೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದು ಅಸಂವಿಧಾನಿಕ ಅಂತ ನಾನು ಹೇಳಿದ್ದು ಬೇರೆಯವರು ಬೇರೆ ಅರ್ಥ ಕಲ್ಪಿಸ್ಕೊಂಡ್ರೆ ನಾನೇನ್ ಮಾಡೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ದೀನಿ. ಅವ್ರು ಬೇರೆ ಬೇರೆ ಥರ ಇಂಟರ್ಪ್ರಿಟ್ ಮಾಡ್ಕೊಂಡ್ರೆ ಏನು ಹೇಳೋದು ನಾನು? ಲವ್ ಜಿಯಾದ್ ಕಾಯ್ದೆ ತಗೊಬಂದ್ರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗ್ತದೆ, ಕೋರ್ಟ್ನಲ್ಲಿ ಅದು ನಿಲ್ಲಲ್ಲ ಅಂತ ಅನ್ನೋದು ನನ್ನ ವಾದ. ಲವ್ ಜಿಯಾದ್ ಭಾರತದಲ್ಲಿ ಸಿಗುವಂತ ಬಹುತೇಕ ಬ್ರಾಂಡೆಡ್ ಜೇನುತುಪ್ಪ ಕಲಬೆರಕೆ ಅಂತ ವರದಿಯೊಂದು ಹೇಳಿದೆ. ಭಾರತದಲ್ಲಿ ಬಹುತೇಕ ಕಲಬೆರಕೆ ಜೇನುತುಪ್ಪವನ್ನೇ ಮಾರಾಟ ಮಾಡಲಾಗ್ತಿದೆ ಅನ್ನೋ ಅಂಶ
ಬಹಿರಂಗ ಆಗಿದೆ. ವಿಜ್ಞಾನ ಮತ್ತು ಪರಿಸರ ಕೇಂದ್ರ ಸಿಎಸ್ಇ ಅಧ್ಯಯನದಿಂದ ಆಘಾತ ತಂದಿದೆ. ಎನ್ಎಂಆರ್ ಪರೀಕ್ಷೆ ಮಾಡಿದಾಗ ಕೇವಲ ಒಂದೆರಡು ಬ್ರ್ಯಾಂಡ್ ಬಿಟ್ಟು ಉಳಿದೆಲ್ಲ ಕಲಬೆರಕೆ ಅನ್ನೋ ಅಂಶ ಬಯಲಿಗೆ ಬಂದಿದೆ. ನಿಪಾನ್ ಪೇ